ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದು ಮಸ್ಕಿ ವಿಧಾನಸಭಾ ಕ್ಷೇತ್ರ ಮಸ್ಕಿಯಲ್ಲಿ ಒಂದು ರೀತಿ ಹಾವು ಏಣಿ ಆಟ ಎರಡು ಸಾವಿರದ ಎಂಟರಲ್ಲಿ ಪ್ರತಾಪ್ಗೌಡ ಪಾಟೀಲ್ ಬಿ ಜೆ ಪಿಯಿಂದ ಗೆದ್ದಿದ್ದರು ಮತ್ತು ಕಾಂಗ್ರೆಸ್ನಿಂದ ಗೆಲ್ತಾರೆ ಪ್ರತಾಪ್ ಪ್ರತಾಪ್ಗೌಡ ಪಾಟೀಲ್ ಅವರು ಮತ್ತೆ ಕಾಂಗ್ರೆಸ್ನಿಂದ ಗೆಲ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಅಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಬಸನಗೌಡ ತುರುವಿಹಾಳ್ ಕಾಂಗ್ರೆಸ್ನಿಂದ ಗೆಲ್ತಾರೆ ಎಷ್ಟೋ ಪ್ರತಾಪ್ಗೌಡ ಗೆದ್ದಿದ್ದು ಸುಮಾರು ಇನ್ನೂರ ಹದಿಮೂರು ಓಟಿಂದ ಅಷ್ಟೇ ಅವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಬೈ ಎಲೆಕ್ಷನಲ್ಲೂ ಕೂಡ ಕಾಂಗ್ರೆಸ್ ಇಲ್ಲಿ ವಿನ್ ಆಗುತ್ತೆ ಈಗ ಬಿ ಜೆ ಪಿಯಿಂದ ಪ್ರತಾಪ್ಗೌಡ ಪಾಟೀಲ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬಸನಗೌಡ ತುರುವಿಹಾಳ್ ಕಾಂಗ್ರೆಸ್ನ ಆಸ್ಪರೆಂಟು ಅವರೇ ಟಿಕೆಟ್ ಸಿಗುತ್ತೆ ಸೊ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಮ್ಮ ಅಕ್ಟೋಬರ್ ಸಭೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು ಮಸ್ಕಿಯಲ್ಲಿ ಈಗೂ ಕೂಡ ನವೆಂಬರ್ ಸರೆಯಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಸನಗೌಡ ತುರ್ವಿಹಾಳ್ ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಶಿವ ಎರಡ್ ಸಾವಿರದ ಎಂಟರ ಎಲೆಕ್ಷನ್ ಆಗಿತ್ತು ಮತ್ತೆ ಬೈ ಎಲೆಕ್ಷನ್ ಆಯಿತು ಸೊ ಒಂದ್ ರೀತಿ ಅವು ಏನು ಆಟ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಿಜೆಪಿ ಅವರಿಗೆ ಎಲ್ಲ ಗೊಂದಲ ಪಾಟೀಲ್ ಎಂಟಲ್ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಗೆದ್ದು ಮತ್ತೆ ಆಪರೇಷನ್ ಕಂಪ್ಲಿಕ ಬಿಜೆಪಿ ಹೋಗ್ತಾರೆ ಬಿಜೆಪಿ ಬಸನಗೌಡ ತುರ್ಬಿಯಾ ಚುನಾವಣೆಯಲ್ಲಿ ಬಿಜೆಪಿ ಕಂಡೆಟ್ ಆಗಿರು ಆಪರೇಷನ್ ಕಂಪ್ಲೀಟ್ ಸರ್ಕಾರ ಬಂದಾಗ ಅವರನ್ನ ಕಾಡಾಧ್ಯಕ್ಷನ್ ಮಾಡಿದ್ರು ಕಾರು ಕೊಟ್ರು ಎಲ್ಲ ಕೊಟ್ರು ಓಡಾಡಿದ್ರು ಆ ಕೊಟ್ಟಂತ ಕಾರು ಡೀಸೆಲ್ ಕಾಸು ಗೀಸ್ ಎಲ್ಲ ಪಕ್ಷ ಸಂಘಟನೆ ಮಾಡ್ಕೊಬಿಟ್ರಲ್ಲಿ ಬಿಟ್ಟರು ಓಡಾಡ್ಕೊಂಡು ಬೈ ಎಲೆಕ್ಷನ್ ತಕ್ಷಣ ಕಾಂಗ್ರೆಸ್ ಜಂಪ್ ಆಗ್ಬಿಟ್ಟು ನಿಂತ್ಕೊಂಡು ಗೆದ್ಬಿಟ್ರು ಇದನ್ನೇ ನಾನು ರಘನಾಥ ಮಲ್ಕರ್ಗೆ ಹೇಳ್ತಾರೋ ಇದೇ ನಾನು ಮುನ್ರಾಜ್ ಗೌಡರ್ ಗೆಲ್ತಾರೇ ನಾನು ತೇಜಸ್ವಿನಿ ಗೌಡ ಇದೇ ನಾನು ಕೆಪಿ ನಂಜುಡಿ ಗೇಳ್ತಾ ಇರೋದು ಪಕ್ಷ ಒಂದ್ ಅವಕಾಶ ಕೊಟ್ಟ ಬಳ್ಸ್ಕೊಳ್ಳಿ ಅಂತ ಅದನ್ನ ನೀಟಾಗಿ ಬಳ್ಸ್ಕೊಂಡಿದ್ಯಾರು ಅಂದ್ರೆ ಬಸಂಗ್ಯ ಗ್ರೌಂಡ್ ಹೋಗಿದ್ದೆ ಜನಗಳು ಯಾವ್ದೋ ಫೈ ಎ ಕೆನಲ್ ಭಾಗದ ಬಗ್ಗೆ ಕೆಲಸ ಮಾಡಲ್ಲ ಪ್ರಸಾಗೌಡ ಪಾಟೀಲ್ ಅಂತ ಆಕ್ರೋಶ ಇತ್ತು ಕೆ ಕೆಆರ್ ಪೇಟೆ ಗೆಲ್ಲಿಸ್ತಾರೆ ಮಸ್ಕಿ ಇದು ಶಿರಾ ಗೆಲ್ಲಿಸ್ತಾರೆ ಮಸ್ಕಿ ಸ್ಟ್ರಾಂಗ್ ಗೋಲ್ಡ್ ಗೆಲ್ಸ ಕಾಲಿಲ್ಲ ಜನ ತಿರುಗ್ಬಿದ್ರೆ ನರೇಂದ್ರ ಮೋದಿ ಬಂದು ಕೂತ್ಕೊಂಡು ಮಸ್ಕಿಲ್ ಕೂತ್ಕೊಂಡ್ರು ಬಿಜೆಪಿ ಎಸ್ ಸೊ ಬಸಗೌಡ ತುರ್ಬಿಹಾಳ್ ಕಳೆದ ತಿಂಗಳು ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಮುಂದೆ ಇದ್ರು ನವೆಂಬರ್ ನಲ್ಲೂ ಸಹ ಬಸಗೌಡ ತುರ್ಬಿಹಾಳ್ ಮುನ್ನಡೆಯನ್ನು ಕಾಯ್ತ್ಕೊಂಡಿದ್ದಾರೆ ಬಟ್ ಇದು ನಿಂಗೆ ಇರತ್ತಾ ಇಲ್ಲ ರಾಯಚೂರು ಜಿಲ್ಲೆಯ ಇಷ್ಟು ಸರ್ವೆಗಳು ಏನು ಏಳು ಕ್ಷೇತ್ರ ಬರುತ್ತಲ್ಲ ಈ ಏಳು ಕ್ಷೇತ್ರಗಳಲ್ಲಿ ನೋಡೋದೇ ಆದ್ರೆ ಯಾವ ಕ್ಷೇತ್ರದಲ್ಲೂ ರಿಸಲ್ಟ್ ಫಿಕ್ಸ್ ಇಲ್ಲ ಏಳು ಕೇಳು ಉಲ್ಟಾ ಆಗ್ಬಹುದು ಏಳು ಕೇಳು ನಾನು ಅಲ್ಲಿ ಬೀದರ್ ನಲ್ಲಿ ಹೇಳಿದಂಗೆ ರಾಜಶೇಖರ್ ಪಾಟೀಲ್ ಈಶ್ವರಖಂಡರ್ ತರ ಇಲ್ಲ ಇಲ್ಲ ಯಾರ್ ಬೇಕಾರು ಗೆಲ್ಬಹುದು ಯಾರು ಬೇಕಾರು ಸೋಲ್ಬಹುದು ನಮ್ಮ ಸರ್ವೆನೇ ಈಗ ಅಕ್ಟೋಬರ್ ಅಲ್ಲಿ ನಾವು ಬಿಜೆಪಿಗೆ ಮೂರು ಕೊಟ್ಟಿದ್ವಿ ಕಾಂಗ್ರೆಸ್ ಮೂರು ಬಂದಿತ್ತು ಜೆಡಿಎಸ್ ಒಂದರಲ್ಲಿ ಮುನ್ನಡೆ ಇದು ಅಕ್ಟೋಬರ್ ಅಲ್ಲಿ ಈಗ ನಾವು ಬಂದ್ರೆ ನವೆಂಬರ್ ಬಂದ್ರೆ ಈಗ ರಾಯಚೂರು ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಹದಿನೆಂಟರಲ್ಲಿ ಎರಡು ಬಿಜೆಪಿ ಮೂರು ಕಾಂಗ್ರೆಸ್ ಎರಡು ಜೆಡಿಎಸ್ ಇತ್ತು ಬಟ್ ಅಕ್ಟೋಬರ್ ಸರ್ವೆ ನಲ್ಲಿ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಒಂದು ಜೆಡಿಎಸ್ ಇತ್ತು ಬಟ್ ನವೆಂಬರ್ ಸರ್ವೆ ಪ್ರಕಾರ ಬಿಜೆಪಿ ಒಂದು ಕಾಂಗ್ರೆಸ್ ಮೂರು ಜೆಡಿಎಸ್ ಡಿ ಎಸ್ ಮೂರು ಸ್ಥಾನಗಳನ್ನ ಗಳಿಸುವಂತ ಸಾಧ್ಯತೆ ಇದೆ ಜೆಡಿಎಸ್ ಡಿ ಆಗಿದೆ ಚೆಕ್ಅಪ್ ಬಿಜೆಪಿ ಕುಸಿದಿದೆ ಕುಸಿದಿದೆ ಡೌನ್ ಆಗಿದೆ ಮೈನಸ್ ಬಿಜೆಪಿ ಎರಡ್ ಆದ್ರೆ ಪ್ಲಸ್ ಬಿ ಎರಡು ಇಲ್ಲಿ ಜೆಡಿಎಸ್ ನ ಗೇನ್ ಗೆ ಕುಮಾರಸ್ವಾಮಿ ಕಾರಣ ಅಲ್ಲ ದೇವೇಗೌಡರು ಕಾರಣ ಅಲ್ಲ ವೈಯಕ್ತಿಕ ವೈಯಕ್ತಿಕ ವರ್ಚಸ್ಸು ವೈಯಕ್ತಿಕ ವರ್ಚಸ್ ಅದು ಕಾರಣ ಇದು ರಾಯಚೂರು ಜಿಲ್ಲಾ ಏಳು ವಿಧಾನಸಭಾ ಕ್ಷೇತ್ರಗಳ ಸ್ಟೋರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ